ಹಲೋ ಫ್ರೆಂಡ್ಸ್, ನೀವು ನೋಡ್ತಾರೆ ಸುಪ್ರಿ ಸ್ಟೋರಿ. ಇನ್ನ ಸ್ಟೋರಿಯಲ್ಲಿ ಉಪೇಂದ್ರ ಸರ್ ಹಾಗೂ ಕಿಚ್ಚ ಸುಪ್ ಸರ್ ಮತ್ತು ಶಿವಣ್ಣ ಸರ್ ಅವರು ಅಭಿನಯಿಸಿರುವ ಕಬ್ಜ ಸಿನಿಮಾ ಬಿಡುಗಡೆಯಾದ 8 ದಿನಗಳಲ್ಲಿ ಎಷ್ಟು ಕಲೆಕ್ಷನ್ ಮಾಡಿದೆ ಮತ್ತು ಜನರಿಂದ ಯಾವ ರೀತಿಯಾದ ಪ್ರತಿಕ್ರಿಯೆಯನ್ನು ಪಡೆದುಕೊಂಡಿದೆ ಮತ್ತು ಎಷ್ಟು ಕೋಟಿ ಬಜೆಟ್ನಲ್ಲಿ ನಿರ್ಮಾಣವಾಗಿದೆ ಮತ್ತು ಎಷ್ಟು ಸ್ಕ್ರೀನ್ಗಳಲ್ಲಿ ಬಿಡುಗಡೆಯಾಗಿದೆ ಎಲ್ಲದರ ಕುರಿತು ಹೇಳಿದರೆ ಸಂಪೂರ್ಣ ಹೇಳೋಣ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಮತ್ತು ಅಲ್ಲಂತ ಕ್ಲಿಕ್ ಮಾಡಿ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಮಗೆ ನೋಟಿಫಿಕೇಶನ್ ಬರುತ್ತೆ. ಉಪೇಂದ್ರ ಸರ್ ಹಾಗೂ ಕಿಚ್ಚ ಸುದೀಪ್ ಸರ್ ಮತ್ತು ಶಿವಣ್ಣ ಸರ್ ಅವರು ಅಭಿನಯಿಸಿರುವ ಕಬ್ಜ ಸಿನಿಮಾ. ಈ ಸಿನಿಮಾ ಸುಮಾರು 120 ಕೋಟಿ ಬಜೆಟ್ನಲ್ಲಿ ನಿರ್ಮಾಣವಾಗಿದೆ. ಈ ಸಿನಿಮಾ ಸುಮಾರು 4,000 ಸ್ಕ್ರೀನ್ಗಳಲ್ಲಿ ಬಿಡುಗಡೆಯಾಗಿದೆ ಮತ್ತು ಬಿಡುಗಡೆಯಾದ 8 ದಿನಗಳಲ್ಲಿ ಇದರಿಂದ ಉತ್ತಮವಾದ ಪ್ರತಿಕ್ರಿಯೆಯನ್ನು ಪಡೆದುಕೊಂಡಿದೆ ಮತ್ತು ಕಬ್ಜ ಸಿನಿಮಾ ಅತ್ಯುತ್ತಮವಾಗಿ ಮೂಡಿ ಬಂದಿದೆ. ಅದೇ ರೀತಿಯಾಗಿ ಬಾಕ್ಸ್ ಆಫೀಸಲ್ಲಿ ಕೂಡ ಉತ್ತಮವಾಗಿ ಕಲೆಕ್ಷನ್ ಮಾಡ್ತಾ ಬಂದಿದೆ. ಇನ್ನು ಬಿಡುಗಡೆಯಾದ 8ನೇ ದಿನದ ಕಲೆಕ್ಷನ್ ಚರಕ್ಕೆ ಬರ್ತದೆ. ಕಬ್ಜ ಸಿನಿಮಾ ಬಿಡುಗಡೆಯಾದ 8ನೇ ದಿನದಂದು ಸುಮಾರು 13 ಕೋಟಿಗಿಂತ ಹೆಚ್ಚು ಕಲೆಕ್ಷನ್ ಮಾಡಿರಬಹುದೆಂದು ಬಾಕ್ಸ್ ಆಫೀಸ್ ವರದಿ ನೀಡಿದ್ದಾರೆ. ನಿಮ್ಮ ಪ್ರಕಾರ ಕಬ್ಜ ಸಿನಿಮಾ ಮುಂದಿನ ದಿನದಲ್ಲಿ ಎಷ್ಟು ಕಲೆಕ್ಷನ್ ಮಾಡಬಹುದು ಎಂದು ಕಮೆಂಟ್ ಮಾಡ್ತೀವಿ. ಹಾಗೆ ಕಬ್ಜ ಸಿನಿಮಾ ಕುರಿತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡ್ತೀವಿ ಮತ್ತು ಈ ವಿಡಿಯೋ ತಕ್ಷಣ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇನ್ನೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಮತ್ತು ಆಲ್ ಅಂತ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.